ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತೀರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನ್ ಮಾಡಿ ತೋರಿಸ್ತೀನಿ ಅನ್ಕೊಂಡ್ರೆ, ಇವತ್ತು ನಾನು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಕ್ಕೆ ಏನೇನು ಬೇಕಾದ್ರೆ ನೋಡ್ಕೊಂಡ್ ಬರೋಣ ಬರ್ರಿ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಕ್ಕ ನಾ ಒಂದು 25 ನಿಂಬೆ ಹಣ್ಣು ತಗೊಂಡಿನ್ರಿ. 1 ಟೀಸ್ಪೂನ್ ಮೆಂತ್ಯ ಕಾಳು ತಗೊಂಡಿನ್ರಿ. 2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ತಗೊಂಡಿನ್ರಿ. 1/4 ಟೇಬಲ್ ಸ್ಪೂನ್ ಸಕ್ಕರೆ ತಗೊಂಡಿನ್ರಿ. ನೀವು ಬೆಲ್ಲ ಬೇಕಾದ್ರೆ ಹಾಕೋಬೋದ್ರಿ. 2 ಟೇಬಲ್ ಸ್ಪೂನ್ ಉಪ್ಪು ತಗೊಂಡಿನ್ರಿ. 1 ಟೀಸ್ಪೂನ್ ಸಾಸಿವೆ ತಗೊಂಡಿನ್ರಿ. 1 ಚಿಟಿಕೆ ಅರಿಶಿನ ಪುಡಿ ತಗೊಂಡಿನ್ರಿ. 2 ಚಕ್ಕೆ ತಗೊಂಡಿದ್ದೀನಿ. 1/4-5 ಲವಂಗ ತಗೊಂಡಿದ್ದೀನಿ. 1 ಚಿಟಿಕೆ ಸುಣ್ಣ ತಗೊಂಡಿನ್ರಿ. ಇದು ಆಪ್ಷನಲ್ ರೀ. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಕ್ಕೆ ಏನೇನು ಬೇಕಂತ ನೋಡ್ಕೊಂಬಂದ್ರಲ್ಲ, ಈಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನು ನಿಂಬೆ ಹಣ್ಣು ನೆಚ್ಕೋತೀನಿ ರೀ. ಒಂದು 25 ನಿಂಬೆ ಹಣ್ಣು ತಗೊಂಡಿದ್ನಲ್ಲ ರೀ, ಈಗ ಅದರಲ್ಲಿ 1 ನಿಂಬೆ ಹಣ್ಣಲ್ಲಿ 8 ಭಾಗದಂಗೆ ಹೆಚ್ಕೋತೀನಿ ರೀ. ನಾನು ಇಲ್ಲಿ ಇಳಿಗೆ ಮಣ್ಣಲ್ಲಿ ಹೆಚ್ಚಾಕತ್ತೀನಿ ರೀ. ನೀವು ಬೇಕಾದ್ರೆ ಚಾಕುಲೆ ಕಟ್ ಮಾಡಿ ಇಟ್ಕೋಬೋದು ರೀ. ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಉಪ್ಪಿನಕಾಯಿ ಇದ್ದೇ ಇರುತ್ತೆ ರೀ. ಈಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಇಲ್ಲಾಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಆದ್ರೂ ಇರುತ್ತೆ ರೀ, ಕವಳೆಕಾಯಿ ಉಪ್ಪಿನಕಾಯಿ ಆದ್ರೂ ಇರುತ್ತೆ, ಕಂಚಿಕಾಯಿ ಉಪ್ಪಿನಕಾಯಿ ಆದ್ರೂ ಇರುತ್ತೆ, ಮಿಕ್ಸ್ ತರಕಾರಿ ಆದ್ರೂ ಇರುತ್ತೆ, ಯಾವುದಾದ್ರೂ ಒಂದು ಉಪ್ಪಿನಕಾಯಿ ಇದ್ದೇ ಇರುತ್ತೆ ರೀ. ನೀವು ಯಾರ ಮನೆಗೆ ಊಟಕ್ಕೆ ಹೋಗ್ರಿ, ಯಾವುದೇ ಫಂಕ್ಷನ್ ಊಟಕ್ಕೆ ಹೋದ್ರೂ ಮೊದಲು ಹಾಕೋದೇ ಉಪ್ಪಿನಕಾಯಿ ರೀ. ನಾವು ಅದು ಕೊನೆಗೆ ತಿಂದ್ರೂ ಊಟಕ್ಕೆ ಮೊದಲು ಬಡಿಸ್ಬೇಕಾದ್ರೆ ಉಪ್ಪಿನಕಾಯಿನೇ ಬಡಿಸ್ತಾರೆ ರೀ. ಊಟಕ್ಕೆ ಉಪ್ಪಿನಕಾಯಿ ಇರಲೇಬೇಕು ಅಂತಾರಲ್ಲ ರೀ, ಹಾಗಾಗಿ ಎಲ್ಲದಕ್ಕೂ ಮೊದಲು ಉಪ್ಪಿನಕಾಯಿ ಬೇಕೇ ಬೇಕ್ರಿ. ಹೀಗಾಗಿ ಎಲ್ಲರ ಮನೆಯಲ್ಲಿ ಉಪ್ಪಿನಕಾಯಿ ಇದ್ದೇ ಇರ್ತಾವ್ರಿ. ಈಗ ನಾವಂತರ ಉಪ್ಪಿನಕಾಯಿ ಮಾಡಿ ತೋರಿಸಾಕತ್ತೀನಿ ರೀ. ನಿಮ್ಗೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸಾಕತ್ತೀನಿ ರೀ. ನಿಂಬೆ ಹಣ್ಣಾಗ ವಿಟಮಿನ್ ಸಿ ಇರ್ತೈತ್ರಿ, ಆರೋಗ್ಯಕ್ಕೂ ತುಂಬ ಒಳ್ಳೇದ್ರಿ. ನನಗೆ ಗೊತ್ತಿದ್ದಂಗೆ ನೀವು ನಿಂಬೆ ಹಣ್ಣು ದಿನ ಸೇವಿಸ್ತಾ ಇದ್ರೆ ನಿಮ್ಮ ಬಾಡಿ ಒಳಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೇ ಆಗ್ತೈತ್ರಿ. ಹಿರಿಯರೆಲ್ಲ ಹೇಳ್ತಾರ್ರಿ, ನಿಂಬೆ ಹಣ್ಣಿನ ಜ್ಯೂಸ್ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಬೊಜ್ಜು ಕರಗಿಸ್ಬೋದು, ಡೈಜೆಷನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರ್ರಿ. ನಾ ಅಂಥವೆಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ ರೀ. ನಿಂಬಿಕೆ ಉಪ್ಪಿನಕಾಯಿ ಒಂದು ಮಾಡಿ ತೋರಿಸಾಕತ್ತೀನಿ ರೀ. ನೀವು ನೋಡಿ ಹೆಂಗೈತೆ ಅಂತ ಹೇಳ್ಬೇಕು ರೀ. ಇದೇ ರೀತಿ ಎಲ್ಲ ನಿಂಬೆಹಣ್ಣು ಹಚ್ಚಬೇಕು. ನಿಂಬೆಹಣ್ಣು ಹಚ್ಚೋದನ್ನ ನೋಡಿದ್ರಲ್ಲ, ಈಗ ನಿಂಬೆಹಣ್ಣು ಹೆಚ್ಚು ರೆಡಿ ಮಾಡಿ ಇಟ್ಟಿವ್ರಿ. ಈಗ ನಿಂಬೆಹಣ್ಣು ಉಪ್ಪಿನಕಾಯಿಗೆ ಮಸಾಲೆ ಬೇಕಲ್ರಿ, ಸಾಸಿವೆ ಮೆಂತ್ಯ ತಗೊಂಡಿವಲ್ರಿ, ಈಗ ಸಾಸಿವೆ ಮೆಂತ್ಯ ಹುರ್ಕೊಳ್ಳೋಣ್ರಿ. ನಾನೀಗ ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಈಗ ಪಾತ್ರೆಗೆ 1 ಸ್ಪೂನ್ ಮೆಂತ್ಯ ಕಾಳು ತಗೊಂಡಿದ್ದಲ್ಲ ರೀ, ಮೆಂತ್ಯ ಕಾಳು ಹಾಕೊಂಡು ಹುರ್ಕೋತೀನಿ ರೀ. ನೋಡ್ರಿ, ಮೆಂತ್ಯ ಕಾಳು ಹುರಿದೀನಿ ರೀ. ಈಗ ನಾನು ಒಂದು ಬಟ್ಲಿ ತಕ್ಕೋತೀನಿ ರೀ. ಈಗ ಅದೇ ಪಾತ್ರೆಗೆ ಸಾಸಿವೆ ಹುರ್ಕೊಳ್ಳೋಣ ರೀ. ಸಾಸಿವೆ ತೊಗೊಂಡಿದ್ನಲ್ಲ ರೀ, ಸಾಸಿವೆ ಹುರ್ಕೋತೀನಿ ರೀ. ಈ ಸಾಸಿವೆನೂ ಚಲೋತ್ತಾಗೆ ಹುರ್ಕೋಬೇಕು ರೀ. ಈಗ ನೋಡ್ರಿ, ಈ ಸಾಸಿವೆ ಹುರಿದಾವ ರೀ, ಹೆಂಗೆ ಕಲರ್ ಚೇಂಜ್ ಆಗ್ಯಾವ ತಕ್ಕೋತೀನಿ ರೀ. ನಾ ಈಗ ನಾವಲ್ಲಿ ಸಾಸಿವೆ ಮೆಂತ್ಯ ಹುರ್ಕೊಂಬಂದಿಲ್ಲ ರೀ. ಈಗ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ರೀ. ಈಗ ನಾನು ಸಾಸಿವೆ ಮೆಂತ್ಯ ಹುರ್ಕೊಂಡಿದ್ನಲ್ಲ ರೀ, ಅವು ಹಾಕೋತೀನಿ ರೀ. ನಾನು ಚಕ್ಕೆ ಲವಂಗ ತೊಗೊಂಡಿದ್ನಲ್ಲ ರೀ, ಇವು ಹಾಕೋತೀನಿ ರೀ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋರಿ, ನಿಮ್ಗೆ ಬ್ಯಾಡ ಅಂದಾದ್ರೆ ಸ್ಕಿಪ್ ಮಾಡ್ಬೋದು ರೀ. ಈಗ ನಾನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೋತೀನಿ ರೀ. ನುಣ್ಣಗೆ ರುಬ್ಬಿ ಪುಡಿ ಮಾಡ್ಕೋತೀನಿ ರೀ. ನೋಡ್ರಿ, ನಾ ರುಬ್ಬಿನಿ ಸಣ್ಣಗೆ ಆಗೈತಿ. ಹಿಂಗೆ ಸಣ್ಣಗಾಗೋರಿಗೆ ರುಬ್ಕೋಬೇಕ್ರಿ. ನಾವಿಲ್ಲಿ ನಿಂಬೆಹಣ್ಣು ಹೆಚ್ಚಿಟ್ಟೀವಿ ರೀ, ಇದು ಸಾಸಿವೆ ಮೆಂತ್ಯ ರುಬ್ಕೊಂಬಂದಿನಿ ರೀ. ಈಗ ನಾನು ಕಲಸಿ ತೋರಿಸ್ತೀನಿ ರೀ ನಿಮಗೆ. ನಾನು ಒಂದು 20-25 ನಿಂಬೆ ಹಣ್ಣು ತೊಗೊಂಡು ಹೆಚ್ಕೊಂಡಿನಿ ರೀ. ಈಗ ಒಂದು ಬುಟ್ಟಿಗೆ ಹಾಕೋತೀನಿ ರೀ. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕೋತೀನಿ ರೀ. ಈ 25 ನಿಂಬೆ ಹಣ್ಣು ಅದಾವೆ, ಹೀಗಾಗಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಹಾಕೊಳ್ಳೋದಾದ್ರೆ 2 ಟೇಬಲ್ ಸ್ಪೂನ್ ತೊಗೋಬೋದು ರೀ. ನೋಡ್ರಿ, ನಾ ಇಲ್ಲಿ ಉಪ್ಪು ತೊಗೊಂಡಿದ್ದೆ, ಉಪ್ಪು ಹಾಕೋತೀನಿ ರೀ. ಉಪ್ಪಿನಕಾಯಿಗೆ ಮೇನ್ ಬೇಕಾಗಿದ್ದ ಖಾರ ಉಪ್ಪು ರೀ. ನೀವು ಹೆಚ್ಚು ಕಡಿಮೆ ಆದ್ರೆ ನೀವು ಬಳಸಬೇಕಾದಾಗ ಹಾಕ್ಕೊಂಡು ಕಲಸ್ಕೊಂಡು ಬಳಸ್ಕೋಬೋದು ರೀ. ಈಗ ನಾನು ಖಾರ ಉಪ್ಪು ಎರಡು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಿಂಬೆಹಣ್ಣಿಗೆ ಅಂಟ್ಕೋಬೇಕು ರೀ ಅದು. ನಿಂಬೆಹಣ್ಣಿಗೆಲ್ಲ ಅಂಟ್ಕೋಬೇಕು ರೀ ಖಾರ ಉಪ್ಪು. ನೋಡ್ರಿ, ಹಿಂಗೆ ಚಲೋತ್ನಾಗೆ ಕಲಸ್ಕೋಬೇಕು ರೀ ಇದು. ಈಗ ನೋಡ್ರಿ, ಖಾರ ಉಪ್ಪು ಚಲೋತ್ನಾಗೆ ಕಲಸಿದ್ದೀನಿ. ಈಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಬಂದಿದ್ದೀವಲ್ಲ ರೀ ಮೆಂತ್ಯ ಮತ್ತು ಸಾಸಿವೆ, ಅದು ಹಾಕ್ತೀನಿ.
ಅದನ್ನ ಚಲೋತ್ತಿಗೆ ಮಿಕ್ಸ್ ಮಾಡ್ಕೊತೀನಿ. ನೀವು ತುಂಬ ದಿನದಿಂದ ಕೇಳಾಕತ್ತಿದ್ರಿ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸ್ರಿ ಅಂತ ಹೇಳಿ, ಅದಕ್ಕೆ ನಾನು ಇವತ್ತು ನಿಮ್ಗೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ಮಾಡಿ ತೋರಿಸಾಕತ್ತೀನ್ರಿ. ಈಗ ನೋಡ್ರಿ, ಈ ಚಲೋತ್ತಿನ ಕಲಸಿದ್ದೀನಿ. ನೀವು ಇದಕ್ಕೆ ಬೆಲ್ಲ ಆದರೂ ಹಾಕೋಬೋದು, ಸಕ್ಕರೆ ಆದರೂ ಹಾಕೋಬೋದು. ನಾನಿಲ್ಲಿ ಸಕ್ಕರೆ ಹಾಕಕತ್ತೀನಿ ರೀ. ಈಗ ಒಂದು ಅರ್ಧ ಕಪ್ಪ ಸಕ್ಕರೆ ಹಾಕೋಬೇಕ್ರಿ. ಇದನ್ನು ಚಲೋತ್ತಿನಾಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡ್ರಿ, ಸಕ್ಕರೆ ಎಲ್ಲ ಕರಗಬೇಕ್ರಿ. ಇಷ್ಟು ಮಾಡಿದ್ರೆ ಇದು ಉಪ್ಪಿನಕಾಯಿ ರೆಡಿ ಆಗುತ್ತೆ ರೀ. ನಾನು ಇನ್ನೊಂದು ಉಪ್ಪಿನಕಾಯಿ ಚಲೋ ಇರಬೇಕಂದ್ರೆ ಈ ಥರ ನಾನು ಸುಣ್ಣ ಹಾಕ್ತಾ ಇದ್ದೀನಿ ರೀ. ಎಲೆಗೆ ಹಚ್ಕೊಂತೀವಲ್ಲ ಸುಣ್ಣ, ಆ ಸುಣ್ಣ ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಲರ್ ಬರೋಗೋಸ್ಕರ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ಸುಣ್ಣ ಅರಶಿನ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ ರೀ. ಇದು ಸುಣ್ಣ ರೀ, ಇದು ಅರಶಿನ ಪುಡಿ ರೀ. ಒಂದು ಚಿಟಿಕೆರಿ ನೀವು ಎಲೆಗೆ ಏನು ಹಚ್ಕೋತೀರಲ್ಲ ಅಷ್ಟೇ ಹಚ್ಕೋಬೇಕು ರೀ. ಇದು ಕಲರ್ ಮಸ್ತಾಗಿ ಬರ್ತೈತೆ ರೀ. ಈಗ ನಾನು ಹಾಕೋತೀನಿ ರೀ. ಈಗ ನೋಡ್ರಿ, ಸುಣ್ಣ ಜೊತೆಗೆ ಅರ್ಶಿನ ಕುಡಿದ್ರೆ ಕೆಂಪು ಕಲರ್ ಬರ್ತೈತಿ. ಹಂಗಾಗಿ ನಾನು ಹಾಕಕತ್ತೀನಿ ರೀ. ನೀವು ಅಷ್ಟೇ ಬಿಡ್ತೀನಿ ಅನ್ನೋದಾದ್ರೆ ಅಷ್ಟೇ ಬಿಡ್ರಿ. ಈಗ ಸುಣ್ಣ ಮತ್ತು ಅರ್ಶಿನ ಪುಡಿ ಹಾಕೋತಿದ್ದೀನಿ ಅಂದ್ರೆ ಹಾಕೋಬೋದು ರೀ. ನಾ ಸುಣ್ಣ ಯಾಕೆ ಹಾಕಕತ್ತೀನಿ ಅಂದ್ರೆ ಮತ್ತು ಉಪ್ಪಿನಕಾಯಿ ಬಿರುಸಾಗಿ ಚಲೋ ಇರ್ತಾವ್ರಿ, ಕೆಡಂಗಿಲ್ಲ ರೀ, ಮತ್ತು ಕಲರು ಚಂದ ಬರ್ತಾವ್ರಿ. ಅದಕ್ಕಾಗಿ ನಾನು ಸುಣ್ಣ ಹಾಕಕತ್ತೀನಿ ರೀ, ಅರ್ಶಿನ ಪುಡಿ ಸುಣ್ಣ. ನೀವು ನಾರ್ಮಲಾಗಿ ನಿಮ್ಮನೆ ಹೆಂಗೆ ಮಾಡ್ಕೋತೀರಿ ಹಂಗೆ ಮಾಡ್ಕೋಬೋದು. ಈ ರೀತಿ ಉಪ್ಪಿನಕಾಯಿ ಮಾಡ್ಕೊಂಡು ನೋಡ್ರಿ ನೀವು ಹೆಂಗಾಗತ್ತೆ ಅಂತ ಹೇಳ್ರಿ ನಮ್ಗೆ. ಈಗ ನೋಡ್ರಿ, ಇದು ಉಪ್ಪು ಸಕ್ಕರೆ ಎಲ್ಲ ಕರಗಬೇಕ್ರಿ. ಈಗ ನೋಡ್ರಿ, ನಾನು ಇಷ್ಟು ಕಲಸಿದ್ರೆ ಈ ಉಪ್ಪಿನಕಾಯಿ ರೆಡಿ ಆದ್ರು ರೀ. ಈಗ ಎರಡು ದಿನ ಇಡಬೇಕು ರೀ. ಒಂದು ಬಾಟ್ಲಿಗೆ ತುಂಬಿ ಎರಡು ದಿನ ಇಟ್ಟರೆ ಉಪ್ಪಿನಕಾಯಿ ಸರ್ವ್ ಮಾಡ್ಬೋದು ರೀ. ಈ ಉಪ್ಪಿನಕಾಯಿ ಎಷ್ಟು ದಿನ ಕಳೀತಾವಲ್ಲ ರೀ ಅಷ್ಟು ಚಲೋ ಬರ್ತಾವ ರೀ ಉಪ್ಪಿನಕಾಯಿ. ಈಗ ನೋಡ್ರಿ, ಮಸ್ತ್ ಕಲಸಿದ್ದೀನಿ ಈಗೆಲ್ಲ ಚಲೋ ಹೊತ್ತಿನಾಗೆ. ಈಗ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡೋನ್ರಿ. ಈಗ ಒಂದು ವಾರ ಬಿಡ್ತೀನಿ ರೀ. ಈಗ ತಿನ್ನಕ್ಕೆ ಹೋದ್ರೆ ನಿಮ್ಗೆ ಚಲೋ ಅನ್ಸಲ್ಲ. ಒಂದು ವಾರ ಬಿಡ್ತಿಂದ್ರೆ ಮಸ್ತಾಗಿರ್ತಾವ ರೀ ನಿಂಬೆಕಾಯಿ ಉಪ್ಪಿನಕಾಯಿ. ನೀವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ನೋಡಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿ ತೋರಿಸ್ರಿ ತೋರಿಸ್ರಿ ಅಂತ ಇದ್ರಿ. ಅದಕ್ಕೆ ನಾನೀಗ ನಿಂಬೆ ಹಣ್ಣಿನ ಉಪ್ಪಿನಕಾಯಿನೂ ಮಾಡಿ ತೋರಿಸಾಕತ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಸಕ್ಕರೆ ಉಪ್ಪು ಮತ್ತು ಖಾರ ಎಲ್ಲ ಮಿಕ್ಸ್ ಆಗೈತಿ. ನೀವು ಸಾಸಿವೆ ಮತ್ತು ಮೆಂತೆ ಜಾಸ್ತಿ ಹಾಕೊಂಡವ್ರು ಕಹಿ ಬರುತ್ತೆ ರೀ, ಜಾಸ್ತಿ ಹಾಕೋಬೇಡ್ರಿ. ಈಗ ನೋಡ್ರಿ, ನಾನು ಗ್ಲಾಸಿನ ಬಾಟ್ಲಿ ತೊಗೊಂಡಿನಿ, ಅದಕ್ಕೀಗ ಹಾಕೋತೀನಿ ರೀ. ಈ ಕಲಸಿ ಉಪ್ಪಿನಕಾಯಿ ಎಲ್ಲ ಗ್ಲಾಸಿನ ಬಾಟ್ಲಿಗೆ ಹಾಕ್ತೀನಿ ರೀ. ನೀವು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ನೀರು ಹಚ್ಚಬೇಡ್ರಿ, ಮತ್ತು ಗ್ಲಾಸಿನ ಬಾಟ್ಲಿಯಲ್ಲೇ ಹಾಕೋರಿ. ನೀವು ಸ್ಟೀಲ್ ಪಾತ್ರೆಯಲ್ಲಿ ಅದಿಟ್ರೆ ಉಪ್ಪು ಹಾಕಿರ್ತೀವಲ್ಲ ರೀ, ತೂತುಗಳು ಸಾಧ್ಯತೆ ಇರ್ತಾವೆ, ಹಾಳಾಗ್ತಾವ್ರಿ ಬಾಟ್ಲಿಗಳು. ಹಾಗಾಗಿ ಸ್ಟೀಲಿನ ಡಬ್ಬಿಗೆಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ನಾ ಒಂದು ಗ್ಲಾಸಿನ ಬಾಟ್ಲಿಯಲ್ಲಿ ಹಾಕಕತ್ತೀನಿ ರೀ. ಈಗ ನೋಡ್ರಿ, ನಾ ಒಂದು ಬಾಟ್ಲಿಗೆ ತುಂಬಿನಿ, ಇನ್ನೊಂದು ಸ್ವಲ್ಪ ಉಳಿದೈತಿ. ನಾ ಈಗ ಮುಚ್ಚಳ ಮುಚ್ಚಿ ಇಡ್ತೀನಿ ರೀ. ಇದು ನೋಡ್ರಿ ಬಾಟ್ಲಿ ಒಳಗೆ ರಸ ಹೆಂಗೆ ಕಾಣಕತ್ತೈತಿ. ಇದು ಎರಡು ದಿನ ಬಿಟ್ಟು ತೋರಿಸ್ತೀನಿ ರೀ ನಿಮಗೆ. ನಾನು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕೀನಿ ರೀ. ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿ 10 ದಿವಸ ಆಯ್ತು ರೀ. ನಾನೀಗ ನಿಮಗೆ ತೋರಿಸ್ತೀನಿ ರೀ. 2 ದಿವಸಕ್ಕೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ನೀವು ಅದಾಯಿತು ಇದಾಯಿತು ಅಂತೀರತ್ ಹೇಳಿ ನಾನು ನಿಮ್ಗೆ 2 ದಿವಸಕ್ಕೆ ತೋರಿಸಿಲ್ಲ, 15 ದಿವಸಕ್ಕೆ ತೋರಿಸಾಕತ್ತೀನಿ ರೀ. ಈಗ ಇದು 10 ದಿವಸ ಆಯ್ತು ರೀ. ಹಿಂಗಾಗ್ಯ ಉಪ್ಪಿನಕಾಯಿ. ನೀವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದಾಗ ಹಸಿ ಎಣ್ಣೆ ಹಾಕಿರಿ, ಹಸಿ ಬೆಳ್ಳುಳ್ಳಿ ಹಾಕಿರಿ, ನಮಗೆ ಎಲ್ಲ ಕೆಡ್ತಾವೇನೋ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಾನು ನಿಮ್ಗೀಗ ಮಾವಿನಕಾಯಿ ಉಪ್ಪಿನಕಾಯಿನೂ ತೋರಿಸ್ತೀನಿ ರೀ. ನಾನು ಹಾಕಿದ ಹಂಗೆ ಇದಾವೆ. ಈಗ ಮೊದಲು ಲಿಂಬೆಹಣ್ಣಿನ ಉಪ್ಪಿನಕಾಯಿ ತೋರಿಸ್ತೀನಿ ರೀ. ನೋಡ್ರಿ, ನಾವಾಗ ಹಾಕಿ ಬಾಟ್ಲಿ ತುಂಬಿಟ್ಟಿದ್ದೆ, ಈಗ 10 ದಿನ ಆಗೈತಿ. ಹಿಂಗಾಗ್ಯಾವ ರೀ ಉಪ್ಪಿನಕಾಯಿ. ನಿಮ್ಗೆ ತೆಗೆದೇ ತೋರಿಸಾಕತ್ತೀನಿ ನಾನು. ನೋಡ್ರಿ ಎಷ್ಟು ಮಸ್ತ್ ಅದಾವು. 10-12 ದಿನ ಆಯ್ತು ನಾ ಈಗ ಹಾಕಿವು. ನಾನು ಹಿಂಗೆ ಹಾಕೋದ್ರಿ ಉಪ್ಪಿನಕಾಯಿ. ನಿಮ್ಗೆ ಹೆಂಗೆ ಬೇಕು ನೋಡ್ಕೊಂಡು ನೀವು ಹಾಕೋರಿ. ನಾನು ಸಾಸಿವೆ ಮೆಂತೆ ಎಲ್ಲ ಹುರಿದು ಹಾಕಿರ್ತೀನಿ ಅಲ್ರಿ. ನೀವು ಈಗ ಕಹಿ ಬರ್ತೈತಿ ಕೆಡ್ತಾವು ಅಂತಿರ್ತೀರಿ. ನಾನು 10 ದಿನ ಆದಮೇಲೆ ತೋರಿಸಾಕತ್ತೀನಿ ರೀ ಉಪ್ಪಿನಕಾಯಿ. ನೀವು ನೋಡ್ರಿ ಎಷ್ಟು ಮಸ್ತಾಗಿ ಬಂದವ ನೋಡ್ರಿ. ಇಮಿಡಿಯೇಟ್ ತಿನ್ಬೋದು ರೀ ಉಪ್ಪಿನಕಾಯಿ, ದಿಢಿ ಇರಾಗೆ ಮಾಡ್ಕೊಂಡು ತಿನ್ಬೋದು. ನಿಂಬೆಕಾಯಿ ಉಪ್ಪಿನಕಾಯಿ ನೋಡಿದ್ರಲ್ಲ, ಇನ್ನು ನಾವು ಅತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ನಲ್ಲ ರೀ. ಈಗ ನಾ ಇನ್ನೂವರೆಗೆ ಕೇಳ್ತಾ ಇದ್ದೆ, ತೋ ಸುಮಾರು ಜನ ಕೇಳ್ತಾ ಇದ್ರೆ ನೀವು ಉಪ್ಪಿನಕಾಯಿ ಹಾಕಿದ್ದೀರಾ ಹೆಂಗದಾವ ಹೆಂಗದಾವ ಅಂತ ಹೇಳಿ. ಅದಕ್ಕೆ ನಾನೀಗ ತೆಗೆದು ತೋರಿಸ್ತೀನಿ ರೀ ನೋಡ್ರಿ ನಿಮ್ಗೆ.
ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಎರಡು ಮೂರು ತಿಂಗಳಾಯ್ತು ಈಗ ಹಸಿ ಎಣ್ಣೆ ಹಾಕಿರಿ ಹಸಿ ಬೆಳ್ಳುಳ್ಳಿ ಹಾಕಿರಿ ಏನಾಗಲ್ವಾ ಕೆಡಲ್ವಾ ಅಂತ ಕೇಳ್ತಿರ್ತೀರಿ ಈಗ ನೋಡೋಣ ಎಷ್ಟು ಮಸ್ತ್ ಅದ ನೋಡಿ ನಮ್ಮ ಮನೆಯಾಗ ಉಪ್ಪಿನಕಾಯಿನ ನಾನು ಎರಡು ಬಾಟ್ಲಿ ಹಾಕಿದ್ದೆ ಈಗ ಒಂದು ಬಾಟ್ಲಿ ಖಾಲಿ ಆಗೈತೆ ನಮ್ಮದು ನೋಡಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತಿರಬೇಕು ನಾನು ತೆಗೆದು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ಕೆಲವರು ಹೇಳ್ತೀರಿ ನಮಗೆ ಕೆಟ್ಟೋದು ನಮಗೆ ಕಹಿ ಬಂತು ಎಣ್ಣೆ ಹಾಕಿ ಅದಾಯ್ತು ಇದಾಯ್ತು ನೀವು ಬೇಕಾದ್ರೆ ಎಣ್ಣೆ ಬಿಸಿ ಮಾಡಿ ಹಾಕೋರಿ ಅಂತ ನಾನು ಹೇಳಿದೆ ನಿಮಗೆ ಆದರೂ ನೀವು ಇನ್ನೂ ಕಮೆಂಟ್ ಮಾಡ್ತಾನೆ ಇದ್ದೀರಿ ಉಪ್ಪಿನಕಾಯಿ ಹಂಗಾಯ್ತು ಕಹಿ ಬರುತ್ತೆ ಅದತ್ತೆ ನೀವು ಸಾಸಿವೆ ಜಾಸ್ತಿ ಹಾಕೊಂಡಿದ್ರೆ ಕಹಿ ಬರುತ್ತೆ ಈಗ ನೋಡಿ ನಮ್ಮ ಉಪ್ಪಿನಕಾಯಿ ಎಷ್ಟು ಮಸ್ತ್ ಆಗಿದಾವು ಎರಡು ಮೂರು ತಿಂಗಳಾಯ್ತು ನಾನು ಹಾಕಿ ನೋಡಿ ಹಸಿ ಬೆಳ್ಳುಳ್ಳಿನೇ ಇದಾವೆ ಹಾಗೆ ನಮ್ಮ ಹಸಿ ಬೆಳ್ಳುಳ್ಳಿ ಹಾಕಿನಿ ಹಸಿ ಎಣ್ಣೆ ಹಾಕಿನಿ ತುಂಬ ಜನ ಕೇಳ್ತಾ ಇದ್ದೀರಿ ಇನ್ನೂ ತನಕ ಕೇಳ್ತಾ ಇದ್ದೀರಿ ನನಗೆ ನೀವು ಎಣ್ಣೆ ಕಾಯಿಸಿ ಹಾಕಬೇಕಾ ಹಸಿದೆ ಹಾಕಬೇಕಾ ಅಂತ ಕೇಳ್ತಿರ್ತೀರಿ ನೀವು ಬೇಕಾದ್ರೆ ಕಾಯಿಸಿ ಹಾಕೋರಿ ಅಂತ ನಾನು ಹೇಳಿದ್ದೀನಿ ನಾನು ಹಸಿ ಎಣ್ಣೆನೇ ಹಾಕಿನಿ ನಮ್ಮ ಉಪ್ಪಿನಕಾಯಿ ಹಿಂಗೆ ಅದಾವು ನೀವು ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಡ್ರಿ ನಾನು ನಮ್ಮನೆ ಮಾಡೋ ಪದ್ಧತಿ ನಾನು ಮಾಡಿ ತೋರಿಸಿನಿ ನಿಮ್ಮನೆ ನೀವು ಹೆಂಗೆ ಮಾಡ್ತಾರೆ ಆ ಥರ ಪದ್ಧತಿ ಮಾಡಿಕೊಡ್ರಿ ನೋಡ್ರಿ ನನ್ನ ಉಪ್ಪಿನಕಾಯಿ ಏನಾಗಿಲ್ಲ ಎಷ್ಟು ಚಲೋ ಅದಾವೆ ನೋಡ್ರಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ಏನಾಗೈತೆ ನೋಡ್ರಿ ಎರಡು ಮೂರು ತಿಂಗಳಾಯ್ತು ನಾನು ಮಾಡಿ ವೀಣಾ ಸೊಲ್ಲಾಪುರ್ ಅವ್ರು ಕಳಿಸಿದ್ದಾರೆ ಅವ್ರ ಮಗನ ಬರ್ತ್ಡೇ ಇದೆ ಅಂಥೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಖಿಲ್ ಅವರೇ ವಿಜಯಕುಮಾರ್ ಅವ್ರು ಮೆಸೇಜ್ ಕಳಿಸಿದ್ರು ಅವ್ರ ಮಗಳು ಪೂಜಾದ ಬರ್ತ್ಡೇ ಇದೆ ಅಂಥೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಪೂಜಾ ಶೋಭಾ ಅವ್ರ ಮಗಂದು ಅಕ್ಷಯ ಅವ್ರ ಬರ್ತ್ಡೇ ಇದೆ ಅಂತೆ ಹುಟ್ಟು ಹಬ್ಬದ ಶುಭಾಶಯಗಳು ಅಕ್ಷಯ ಅವರೇ ವಿಜಯಶ್ರೀ ಅವ್ರ ತಂಗಿ ಬರ್ತ್ಡೇ ಇದೆ ಅಂತೆ ವಿಜಯಶ್ರೀ ಅವ್ರ ತಂಗಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಸುಮನ್ ಅವ್ರ ಫ್ರೆಂಡ್ ಗೋಪಿ ಅವ್ರ ಬರ್ತ್ಡೇ ಇದೆ ಅಂತೆ ಹುಟ್ಟು ಹಬ್ಬದ ಶುಭಾಶಯಗಳು ಗೋಪಿ ಅವರೇ ಗೋವಾಯಿಂದ ಕಳಿಸಿದ್ದಾರೆ ಇಂದಿರಾ ಅವರು ಅವ್ರ ಮೊಮ್ಮಕ್ಕಳ ಬರ್ತ್ಡೇ ಇದೆ ಅಂತೇಳಿ ಹುಟ್ಟು ಹಬ್ಬದ ಶುಭಾಶಯಗಳು ಭುವನ್ ಮತ್ತು ಆದ್ಯ ಅವ್ರಿಗೆ ಮಹೇಶ್ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಇದೆ ಅಂತ ಇವತ್ತು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮಹೇಶ್ ಅವರೇ ಇವತ್ತು ಹುಟ್ಟು ಹಬ್ಬ ಆಚರಿಸ್ಕೋತಾ ಇರೋ ಎಲ್ಲರಿಗೂ ಉತ್ತರ ಕರ್ನಾಟಕ ರೆಸಿಪಿ ಕಡೆಯಿಂದ ಶುಭಾಶಯಗಳು ನೋಡಿದ್ರಲ್ರಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದನ್ನು ಈ ಥರ ನೀವು ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಸೂಪರಾಗಿರ್ತಾವ್ರಿ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು